ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ಭಾಗನ ಶುರು ಮಾಡ್ತಾಯಿದ್ದೀನಿ ಸೊ ನಿನ್ನೆ ಫುಲ್ ನೈಟ್ ಬಂದಾಗಲೇ ನೀವು ನೋಡಿದ್ದೀರಾ ಒಂಬತ್ತುವರೆ ಆಗೋಗಿತ್ತು ಸೊ ನಾವು ಲಕ್ಷ್ಮಣ ಒಂದು ಸ್ವಲ್ಪ ಪ್ರಾಜೆಕ್ಟ್ ಮಾಡಿ ಅದು ಇದು ಮಾಡಿ ಮಲಗುವಷ್ಟಲ್ಲಿ ಒಂಬತ್ತು ಹನ್ನೊಂದೂವರೆ ಆ ಥರನೇ ಆಗೋಯ್ತು ನಾನಂತೂ ಮಲಗಿದಾಗ ಹನ್ನೆರಡು ಗಂಟೆ ಮೇಲೆ ಆಗಿತ್ತು ಯಾಕಂದರೆ ವಿಡಿಯೋ ನಂದು ಎಡಿಟಿಂಗ್ ಆಗಿರಲಿಲ್ಲ ಸೊ ವಿಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡಿ ಮಲ್ಗಲ್ಲಿ ನನಗಂತೂ ಹನ್ನೊಂದು ಹನ್ನೆರಡುವರೆ ಒಂದು ಗಂಟೆ ಹತ್ತಿರ ಆಗೋಗಿತ್ತು ಸೊ ಬೆಳಗ್ಗೆ ಎದ್ದಳಕ್ಕೆ ಆಗ್ತಿಲ್ಲ ಅಷ್ಟು ಇದಾಗಿದೆ ಮೈ ಎಲ್ಲ ನೋವು ಸುಸ್ತು ಈ ಥರ ಆಮೇಲೆ ಲಕ್ಷ್ಮಣ ಸ್ಕೂಲಿಗೆ ಕಳಿಸ್ಬೇಕಾಗಿತ್ತಲ್ಲ ಸೊ ನನಗಾಗಿ ಅವಳು ಸ್ವಲ್ಪ ಪ್ರಾಜೆಕ್ಟ್ ಇತ್ತು ಅದನ್ನ ಎದ್ದು ಬರಿತಾ ಇದ್ಳು ನಾವು ಎದ್ದಾಗ ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು ಒಂದು ಸಿಕ್ಸ್ ತರ್ಟಿಗೆ ಎದ್ದು ಇವತ್ತು ಟೊಮೆಟೊ ಬಾತ್ ಮಾಡಿದೆ ಟಿಫನ್ಗೆ ಸೊ ಅವಳನ್ನ ಸ್ಕೂಲಿಗೆ ಕಳಿಸಿದ್ದೀವಿ ಪಾಪ ಅವಳಿಗೂ ಕೂಡ ಟಯರ್ಡ್ ಆಗಿದೆ ಏನೂ ಮಾಡೋಕ್ಕಾಗಲ್ಲ ರಜೆ ಬೇರೆ ಇಲ್ಲ ಇವಾಗ ಎಕ್ಸಾಮ್ ಟೈಮಲ್ಲಿ ರಜೆ ಹಾಕ್ಬಾರ್ದು ಅಂದ್ಬಿಟ್ಟು ಅವಳನ್ನ ಸ್ಕೂಲಿಗೆ ಕಳಿಸಿದ್ದೀವಿ ಹಸ್ಬೆಂಡ್ ಬಂದೀಗ ಸೆಕೆಂಡ್ ಶಿಫ್ಟ್ ಡ್ಯೂಟಿಗೆ ಹೋಗ್ತಾರೆ ಅವರು ಮಲಗಿದ್ದಾರೆ ಅವ್ರು ಸ್ವಲ್ಪ ರೆಸ್ಟ್ ಮಾಡಲಿ ಯಾಕಂದರೆ ಅವ್ರಿಗೂ ರೆಸ್ಟ್ಲೆಸ್ ಆಗಿಬಿಟ್ಟಿದ್ದಾರೆ ಸೊ ನಾನೀಗ ಮನೇಲಿ ಹಿಂಗಿದೆ ಅಂದರೆ ಮನೆ ನೋಡಿ ಪಾತ್ರೆ ಎಲ್ಲ ಇದೆ ಮತ್ತು ಊರಿಂದ ತಂದಿರೋ ಅಂಥದ್ದೆಲ್ಲ ಹಂಗೆ ಬ್ಯಾಗಲ್ಲಿದೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಫಸ್ಟ್ ಪಾತ್ರೆ ತೊಡೆದು ಅಡುಗೆ ಮಾಡಿಬಿಡ್ತೀನಿ ಅಡುಗೆ ಮಾಡಿ ಹಾಗೆ ಮನೆ ಕ್ಲೀನ್ ಮಾಡಿಕೊಂಡು ಮತ್ತು ಊರಿಂದ ತಂದಿರೋದನ್ನೆಲ್ಲ ಜೋಡಿಸ್ಕೊಳ್ಳೋಕ್ಕೆ ಸರಿಯಾಗುತ್ತೆ ಓಕೆ ಇವಾಗ ಮನೆ ಕೆಲಸ ಎಷ್ಟು ಬಾಕಿ ಇದೆ ಅಂದರೆ ಎಷ್ಟು ನೀಟಾಗಿ ಕ್ಲೀನ್ ಮಾಡಿ ಶುಕ್ರವಾರ ಪೂಜೆ ಎಲ್ಲ ಮಾಡಿ ಹೋಗಿದ್ರು ತುಂಬ ಧೂಳು ನೋಡಿ ಎಲ್ಲ ಕಡೆ ಧೂಳು ಕೂತಿದೆ ಇವರಂತೂ ಸ್ನಾನ ಮಾಡಿ ಆರಾಮಾಗಿ ರೆಸ್ಟ್ ಮಾಡ್ತಿದ್ದಾರೆ ಟಿಫನ್ ತಿಂದ್ಬಿಟ್ಟು ಇವಾಗ ಅವರು ಸೆಕೆಂಡ್ ಶಿಫ್ಟ್ ಹೋಗಬೇಕು ಅವರಿಗೆ ಅಡುಗೆ ಕೂಡ ಮಾಡಬೇಕು ನಾನು ಬನ್ನಿ ಸ್ನೇಹಿತರೆ ಇವತ್ತಿನ ಫ್ಲಾಗ್ ಹೇಗೋಗುತ್ತೆ ಅಂತ ನೋಡ್ಕೊಂಡು ಬನ್ನಿ ಈಗ ಬೇಗ ಬೇಗ ಕೆಲಸಗಳನ್ನು ಮುಗಿಸ್ಕೊಂಬಿಡ್ತೀನಿ ಮುಖ ಎಲ್ಲ ಸ್ವೆಲ್ಲಿಂಗ್ ಆಗಿದೆ ಒಂಥರ ಅನಿಸ್ತಿದೆ ಒಂಥರ ಶೀತ ಆ ಥರ ನೋವು ಈ ಥರ ನೋಡಿ ಕಣ್ಣೆಲ್ಲ ಉಟ್ಕೊಟ್ಟಿದೆ ಸೊ ಬನ್ನಿ ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಅಂತ ನೋಡ್ಕೊಂಬನ್ನಿ ವ್ಲಾಗ್ ಇಷ್ಟ ಆಗಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸ್ನೇಹಿತರೆ ನೀನು ಯಾರೆಲ್ಲ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದಾರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಈಗ ಶುರು ಮಾಡ್ತಾ ಇದ್ದೀನಿ ಬನ್ನಿ ಈಗ ಬೇಗ ಬೇಗ ಅಡುಗೆ ಮನೆನ ಫಸ್ಟ್ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಬೆಳಗ್ಗೆ ಟಿಫನ್ಗೆ ಟೊಮೆಟೊ ಬಾತ್ ಮಾಡಿದೆ ಸ್ನೇಹಿತರೆ ಸೊ ಅದು ಸ್ವಲ್ಪ ಉಳಿದಿತ್ತು ಅದನ್ನೆಲ್ಲ ಎತ್ತಿಟ್ಕೊಂಡು ಮತ್ತು ನೈಟ್ ಮಾಡಿರೋವಂಥ ರೈಸ್ ಸ್ವಲ್ಪ ಉಳಿದಿತ್ತು ಸೊ ಅದನ್ನೆಲ್ಲ ಎತ್ತಿ ಡಸ್ಟ್ಬಿನ್ಗೆ ಹಾಕಿ ಎಲ್ಲ ನೀಟಾಗಿ ನನಗೆ ಕ್ಲೀನ್ ಅಂತಂದಮೇಲೆ ನೀಟಾಗಿ ಕ್ಲೀನ್ ಆಗಬೇಕು ಅಡುಗೆ ಮನೆ ತಂಗ್ಳು ಸಾಂಬಾರಿರುತ್ತೆ ಮತ್ತು ಅನ್ನ ಇರುತ್ತೆ ಅದಲ್ಲೇ ಗುಂಗ್ರ ಮುತ್ತ ಇರುತ್ತೆ ಆ ಥರದ್ದೆಲ್ಲ ನಂಗೆ ತುಂಬ ಇಷ್ಟನೇ ಆಗೋದಿಲ್ಲ ಸೊ ತಿನ್ನೋದೇ ಇಲ್ಲ ನಮ್ಮ ಮನೇಲಿ ಯಾರೂ ತಂಗ್ಳನ ಮಿಕ್ರೆ ತಿನ್ನೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಮಿಕ್ಕಿರುತ್ತೆ ಅದು ಒಂದು ಪುಟಾಣಿ ಒಂದು ಬೌಲಲ್ಲಿ ಒಂದು ಬೌಲಷ್ಟು ಮಿಗೋದು ಅಪರೂಪ ಬಟ್ ಒಂದೆರಡು ತುತ್ತು ಮೂರು ತುತ್ತು ಹಿಂಗೆ ಮಿಕ್ಕಿರುತ್ತೆ ನೈಟ್ ಹೊತ್ತು ಈ ಪಾತ್ರೆ ಏನಿದೆ ಅದನ್ನು ನೀಟ್ ನೀಟಾಗಿ ತೊಳೆದಿಟ್ಟು ಅನ್ನ ಸಾಂಬಾರು ಎಲ್ಲ ಖಾಲಿ ಮಾಡಿ ಮಲಗಬಾರ್ದು ಅಂತ ಹೇಳ್ತಾರಲ್ಲ ಸೊ ಹಾಗಾಗಿ ಸ್ವಲ್ಪ ಹಾಗೆ ಇಟ್ಟಿರ್ತೀನಿ ಸೊ ಈಗ ನೋಡ್ತಾ ಇರ್ಬೋದು ನನಗೆ ಕುಕ್ಕರ್ ಬೇಕಿತ್ತು ಇವಾಗ ಸಾಂಬಾರು ಮಾಡಬೇಕು ಸೊ ಹಾಗಾಗಿ ಕುಕ್ಕರ್ನ ವಾಶ್ ಇದ್ದೀನಿ ಈಗ ಅವರೆಕಾಳು ಹುಳಿ ಮಾಡ್ತೀನಿ ಮತ್ತು ನನಗೀಗ ಅಡುಗೆ ಮಾಡಬೇಕು ಹಾಗೆ ಸ್ನಾನ ಮಾಡಿ ಪೂಜೆ ಮಾಡಬೇಕು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಇಷ್ಟು ಕೆಲಸ ಒಟ್ಟೊಟ್ಟಿಗೆ ಮಾಡಬೇಕು ಸ್ನೇಹಿತರೆ ಯಾಕಂದರೆ ಟ್ವೆಲ್ ತರ್ಟಿಗೆ ಆಲ್ರೆಡಿ ಇವರು ಹೊರ್ಟ್ಬಿಡ್ತಾರೆ ಸೊ ಅಷ್ಟಲ್ಲಿ ಅಡುಗೆ ಕೂಡ ಆಗಬೇಕು ಅಷ್ಟಲ್ಲಿ ಮನೆ ಕ್ಲೀನ್ ಮಾಡಿ ಪೂಜೆನೂ ಆಗಿರಬೇಕು ಹಾಗಾಗಿ ನಾನೇನು ಮಾಡಿದೆ ಅಂದರೆ ಈಗ ಪಾತ್ರೆ ವಾಶ್ ಮಾಡಿಕೊಂಡು ಮನೆ ಕ್ಲೀನ್ ಮಾಡ್ಕೊಂಡು ಕುತ್ಕೊಂಡ್ರೆ ಅಡುಗೆ ಕೆಲಸ ಹಾಗೆ ಉಳಿಯುತ್ತೆ ಸೊ ಅದಕ್ಕೂ ಅದಕ್ಕೋಸ್ಕರ ಫಸ್ಟೀಗ ನಾನು ಅವರೆಕಾಳು ಮತ್ತು ತರಕಾರಿ ಹುಳಿ ಮಾಡಿಬಿಡೋಣ ಅಂದ್ಬಿಟ್ಟು ಅವರೆಕಾಳು ಮತ್ತು ತರಕಾರಿ ಎಲ್ಲ ಕಟ್ ಮಾಡಿ ಹಾಕ್ಕೊಂಡು ಫಸ್ಟ್ ಬೇಯಕ್ಕೆ ಇಟ್ಬಿಡೋಣ ಆಮೇಲೆ ಅದು ಬೇಯಿ ನಾನು ಆರಾಮಾಗಿ ಈ ಪಾತ್ರೆ ಎಲ್ಲ ತೊಳ್ಕೊಂಡು ಮನೆ ಒರೆಸ್ಕೊಂಡು ಈ ಥರ ಒಂದಷ್ಟು ಕೆಲಸಗಳನ್ನು ಮಾಡ್ಕೊಬೋದು ಅಂದ್ಬಿಟ್ಟು ನಾನು ಯಾವುದೇ ಕಾರಣಕ್ಕೂ ಒಂದೇ ಕೆಲಸಕ್ಕೆ ಸ್ಟಿಕನ್ ಆಗೋದಿಲ್ಲ ಸೊ ಈಗ ಈ ಕಡೆ ಅಡುಗೆನೂ ಹಾಕ್ತಾ ಇರಬೇಕು ಈ ಕಡೆ ಮನೆ ಕೆಲಸನೂ ಮುಂದುವರಿಸ್ತಾ ಇರಬೇಕು ಈ ರೀತಿ ಮಾಡ್ಕೊತೀನಿ ಈಗ ನೀವು ಇಲ್ಲಿ ನೋಡ್ಬೋದು ಕಾಳಿಗೆ ಫಸ್ಟ್ ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿ ಬೇಯಿಸೋದ್ರಿಂದ ಬೇಗ ಕಾಳು ಉಪ್ಪತ್ತತ್ತೆ ಮತ್ತು ಚೆನ್ನಾಗಿರತ್ತೆ ಸಾಂಬಾರು ಲಾಸ್ಟಲ್ಲಿ ಇದು ಸಾಂಬಾರು ಬಿ ತುಂಬ ಹೊತ್ತು ಕುದಿಸ್ಕೊಳ್ಳೋದಿಲ್ಲ ಸೊ ಹಾಗಾಗಿ ನಾನು ಆದಷ್ಟು ಯಾವ ಕಾಳು ಮೊಳಕೆ ಕಾಳು ಸಾಂಬಾರು ಆಗಿರ್ಬೋದು ಇದಕ್ಕೆಲ್ಲ ಆದಷ್ಟು ಉಪ್ಪು ಹಾಕಿನೇ ಕುಕ್ಕರಲ್ಲಿ ಬೇಯಿಸ್ಕೊಂಬಿಡ್ತೀನಿ ಫಸ್ಟು ಈಗ ನಾನು ಪಾತ್ರೆಗಳನ್ನೆಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ ಸೊ ಅದೆಷ್ಟು ಪಾತ್ರೆ ಬೀಳುತ್ತೋ ಬೆಳಗ್ಗೆ ಎದ್ದಾಗಿ ತೊಳೆದಿರ್ತೀನಿ ನೈಟ್ ಮಲಗುವಾಗ ತೊಳೆದಿರ್ತೀನಿ ಅಷ್ಟೇ ಪಾತ್ರೆ ಇರುತ್ತೆ ಯಾವಾಗ್ಲೂ ಅಲ್ಲಿಂದಲ್ಲಿ ತೊಳ್ಕೊಳೋದಕ್ಕೆ ಟ್ರೈ ಮಾಡ್ತೀನಿ ನಾನು ತುಂಬ ಪಾತ್ರೆ ಆಗಿಬಿಟ್ರೆ ಆ ಸಿಂಕ್ ತುಂಬ ಅದೇ ತುಂಬ್ಕೊಂಡ್ಬಿಟ್ಟಿರುತ್ತೆ ಹಾಗಾಗಿ ನೈಟ್ ಪಾತ್ರೆನ ತೊಳೆದಿರಲಿಲ್ಲ ಇವತ್ತು ಯಾಕಂದರೆ ನಿಮಗೆ ಗೊತ್ತು ನಿನ್ನೆ ವ್ಲಾಗಲ್ಲಿ ನೋಡಿರ್ತೀರಾ ಸೊ ಟ್ವೆಲ್ ತರ್ಟಿ ಆಗೋಯ್ತು ನಾನು ಮಲಗ ಅಷ್ಟಲ್ಲಿ ಸೊ ಅವಾಗ ಪಾತ್ರೆ ತೊಳೆಯೋಷ್ಟು ನನಗೆ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ ಸೊ ಹಾಗಾಗಿ ಮಲಗಿಬಿಟ್ಟಿದ್ದೆ ಆ್ಯಂಡ್ ನೆಕ್ಸ್ಟ್ ನೋಡ್ಬೋದು ಈಗ ಈ ಬಂಡ್ಲಿನಲ್ಲಿ ಇದ್ದಿದ್ದಂಥ ಎಣ್ಣೆ ಎಲ್ಲ ನೀಟಾಗಿ ಸೋಸ್ಕೊತಾ ಇದ್ದೀನಿ ಈ ರೀತಿ ಎಣ್ಣೆನ ಆದಷ್ಟು ಸೋಸ್ಕೊತೀನಿ ನಾನು ಅದರಲ್ಲಿ ಡೀಪ್ ಫ್ರೈ ಮಾಡಿರ್ತೀನಿ ಏನೇನಾದರೂ ಅದರಲ್ಲಿ ಈಗ ಈ ಗರಗಲು ಅಂತಾರಲ್ಲ ಆ ಥರದ್ದೆಲ್ಲ ಇರುತ್ತೆ ಸೊ ಹಾಗಾಗಿ ಸೋಸಿಟ್ಟು ಆ ಎಣ್ಣೆ ಪಾತ್ರೆ ಕೂಡ ತೊಳೆದಿಟ್ಟೆ ಹಾಗೆಯೇ ಸ್ಟವ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿಂದಲೇ ನೀಟಾಗಿ ಕ್ಲೀನ್ ಮಾಡಿಕೊಂಡಷ್ಟು ಅಡುಗೆ ಮನೆ ತುಂಬ ಕ್ಲೆನ್ಸಿಯಾಗಿರುತ್ತೆ ಸೊ ನನಗೆ ಯಾವಾಗಲೂ ಅಡುಗೆ ಮನೆ ಈ ರೀತಿ ಆ ಸ್ಲ್ಯಾಬ್ ಏನಿದೆ ಅಲ್ಲಿ ಮುಖ ಕಾಣಿಸ್ತಾ ಇರಬೇಕು ಆ ರೀತಿ ಇರಬೇಕು ನನಗೆ ಅಡುಗೆ ಮನೆ ಸೊ ಎಲ್ಲರೂ ಅಷ್ಟೇ ಈ ರೀತಿ ಅಡುಗೆ ಮನೆ ಚೆನ್ನಾಗಿತ್ತು ಅಂದರೆ ನಿಮಗೆ ಹೋಗಿ ಅದರೊಳಗಡೆ ಅಡುಗೆ ಮನೆಗೆ ಹೋದ ತಕ್ಷಣ ಅಡುಗೆ ಮಾಡಬೇಕು ಅನ್ನೋ ಒಂದು ಫೀಲ್ ನಿಮಗಾಗತ್ತೆ ಏನಾದರೂ ಮೆಸ್ಸಿಯಾಗಿದ್ದು ಗಲೀಜಾಗಿದ್ದರೆ ಅಡುಗೆ ಮಾಡಬೇಕು ಅಂತ ನಿಮ್ಗೆ ಅನ್ಸೋದೇ ಇಲ್ಲ ಬೇಕಂದರೆ ನೀವು ಟೆಸ್ಟ್ ಮಾಡಿ ನೋಡಿ ಆದಷ್ಟು ಈ ರೀತಿ ಎಲ್ಲ ನೀಟಾಗಿ ಅವಾಗ ಅವಾಗ ಕ್ಲೀನ್ ಮಾಡ್ಕೊತಿರ್ಬೇಕು ನಾನು ಅಡುಗೆನೂ ಮಾಡ್ತಾಯಿರ್ತೀನಿ ಇಂಥ ಕ್ಲೀನಿಂಗು ಕೂಡ ಮಾಡ್ಕೋತಾ ಇರ್ತೀನಿ ಈಗ ನೋಡ್ಬೋದು ಅವರೆ ಕಾಳು ಮತ್ತು ತರಕಾರಿ ಬೇಯಿಸಿಟ್ಕೊಂಡಿದ್ದೀನಿ ಬೇಯಿಸಿಟ್ಕೊಂಡು ಅಡುಗೆ ಮನೆ ಕ್ಲೀನಿಂಗ್ ಕೆಲಸನೂ ಕೂಡ ಹಾಗೆ ಮುಗಿಸ್ಕೊಂಡಿದ್ದೀನಿ ನಾನು ನೆನೆಸಿಟ್ಟಷ್ಟು ಬೇಗನೆ ಬೇಯುತ್ತೆ ಹಾಗಾಗಿ ಆದಷ್ಟು ನಾನು ಪಾತ್ರೆಯಲ್ಲೇ ಮಾಡೋದು ರೈಸ್ನ ನಿಮಗೆ ಗೊತ್ತಿರತ್ತೆ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ದರೆ ಆ್ಯಂಡ್ ನೆಕ್ಸ್ಟ್ ನೋಡ್ಬೋದು ಫೈನಲಿ ನನ್ನ ಕಿಚನ್ನು ಪಳಪಳ ಅಂತ ಹೊಳಿತಾ ಇದೆ ಆ್ಯಂಡ್ ನೆಕ್ಸ್ಟ್ ಈಗ ದೇವ್ರ ಮನೆ ಕಡೆ ಬಂದಿದ್ದೀನಿ ಸೊ ದೇವ್ರ ಮನೆ ಕಡೆ ಬಂದು ಮೂರಿಂದ ನಾಲ್ಕು ದಿವಸ ಆಗಿದೆ ಊರಿಗೆ ಹೋಗಿದ್ವಿ ಶುಕ್ರವಾರ ಪೂಜೆ ಮಾಡಿ ಹೋಗಿರೋ ಅಂಥದ್ದು ಸೊ ಸೋಮವಾರ ಈಗ ಪೂಜೆ ಮಾಡಬೇಕು ನಾನು ಸೊ ಹಾಗಾಗಿ ಅಲ್ಲಿ ಒಣಗಿರೋ ಅಂಥ ಎತ್ತಿಡ್ತಾ ಇದ್ದೀನಿ ಫಸ್ಟ್ ಒಣಗಿರೋ ಅಂಥ ಹೂವನ್ನೆಲ್ಲ ಎತ್ತಿಟ್ಕೊಂಡ್ಬಿಡ್ತೀನಿ ಸೊ ಇದನ್ನು ಹೂವಿನ ಗಿಡದ ಪಾಟ್ಗೋ ಅಥವಾ ಯಾರು ತುಳಿದಂಥ ಜಾಗಕ್ಕೆ ಅಥವಾ ಡೈರೆಕ್ಟಾಗಿ ಡಸ್ಟ್ಬಿನ್ಗೆ ಹಾಕ್ಬೋದು ಬಟ್ ಕಸ ಗುಡಿಸುವಾಗ ಈ ಹೂವನ್ನ ಗುಡಿಸ್ಬಾರ್ದು ಸೊ ಹಾಗಾಗಿ ಫಸ್ಟ್ ಅದು ಹೂವನ್ನ ಎತ್ತಿಟ್ಕೊಂಡ್ಬಿಡ್ತೀನಿ ನಾನು ಆಮೇಲೆ ದೇವ್ರ ಮನೆಯೆಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ ನಾವಿಲ್ಲ ಅಂತಂದರೆ ಅದು ಎಷ್ಟು ಧೂಳು ಕಲೆಕ್ಟ್ ಆಗಿರುತ್ತೆ ಅಂದರೆ ತುಂಬನೇ ಧೂಳು ಬಂದಿರುತ್ತೆ ವಿಂಡೋ ಹಾಕಿರ್ತೀವಿ ಸ್ಕ್ರೀನ್ ಹಾಕಿರ್ತೀವಿ ಬಾಗಿಲು ಹಾಕಿರ್ತೀವಿ ಎಲ್ಲಿಂದ ಬರುತ್ತೆ ಈ ಚಿಕ್ಕ ಚಿಕ್ಕ ಡಸ್ಟ್ ಅಂತ ಗೊತ್ತೇ ಆಗೋದಿಲ್ಲ ಅದು ಈ ಸಮ್ಮರ್ ಸೀಸನಲ್ಲಂತೂ ಮನೆ ತುಂಬ ಧೂಳಾಗಿರುತ್ತೆ ಸ್ನೇಹಿತರೆ ಅದನ್ನು ನೀಟಾಗಿ ಈಗ ಊರಿಗೋಗಿ ಬಂತಂದರೆ ಪ್ರತಿಯೊಂದು ಕಡೆಯೂ ಒರೆಸ್ಕೋಬೇಕಾಗುತ್ತೆ ನೋಡಿ ಎಷ್ಟು ಧೂಳು ಬಂದಿದೆ ಅಂತ ಎಷ್ಟು ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಪೂಜೆ ಎಲ್ಲ ಮಾಡಿ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ ಮನೆ ನಾನು ಊರಿಗೆ ಹೋಗುವಾಗ ಅಲ್ಲಿಂದ ಬಂದ ತಕ್ಷಣ ಮತ್ತೆ ಅದೇ ಕೆಲಸ ಅಂದರೆ ತುಂಬಾ ಬೋರ್ ಹೊಡೆಯುತ್ತೆ ಈ ಹೆಂಗಸ್ರ ಜೀವನವೇ ಇಷ್ಟ ಅನ್ನಿಸ್ಬಿಡತ್ತೆ ಬರೀ ತೊಳೆಯೋದು ಗುಡಿಸೋದು ಅಡುಗೆ ಮಾಡೋದು ಈ ಥರಲ್ಲೇ ನನ್ನ ಲೈ ನಮ್ಮ ಲೈಫನ್ನು ಕಳೆದ್ಬಿಟ್ಟಿರ್ತೀವಿ ಆದರೆ ಗಂಡಸ್ರಂಗಲ್ಲ ಹೊರಗಡೆ ಹೋಗ್ತಾರೆ ದುಡಿತಾರೆ ಬರ್ತಾರೆ ಆರಾಮಾಗಿ ಮನೇಲಿ ಮಲಗಿರ್ತಾರೆ ಈಗ ನಮ್ಮ ಮನೆಯವ್ರನ್ನೇ ನೋಡಿ ಆರಾಮಾಗಿ ನಿದ್ದೆ ಮಾಡ್ತಿದ್ದಾರೆ ಅವರು ಬಟ್ ನನಗೆ ಮಾತ್ರ ಒಂದು ನಿಮಿಷವೂ ರೆಸ್ಟೇ ಇಲ್ಲ ಮತ್ತೆ ಒಂದಷ್ಟು ಒಂದು ಲಾಟ್ ಬಟ್ಟೆ ಇದೆ ಬಂದ್ಬಿಟ್ಟು ನಾನು ಬೆಡ್ಶೀಟ್ಗಳನ್ನೆಲ್ಲ ಬೇರೆ ಎತ್ತಾಕಿದ್ದೀನಿ ಸೊ ಎಲ್ಲದನ್ನು ಒಗಿಬೇಕು ನೀಟಾಗಿ ಆ್ಯಂಡ್ ನೆಕ್ಸ್ಟ್ ನೋಡ್ಬೋದು ದೇವ್ರ ಮನೆ ಕ್ಲೀನ್ ಮಾಡೋ ಅಷ್ಟರಲ್ಲಿ ವಿಷಲ್ ಕೂಡ ತಣ್ಣಗಾಗಿದೆ ಹಾಗೆ ರೈಸ್ಗೆ ಇಟ್ಟಿದ್ದೀನಿ ಒಂದು ಕಡೆ ರೈಸ್ಗೆ ಇಟ್ಬಿಟ್ರೆ ಕಸ ಗುಡಿಸ್ತಾ ಇರ್ತೀನಲ್ವಾ ಸೊ ನೀರು ಕುದಿದ ತಕ್ಷಣ ಅಕ್ಕಿ ಹಾಕ್ಬಿಟ್ಟು ಸಿಮ್ಮಲ್ಲಿ ಇಟ್ಬಿಟ್ರೆ ಒಂದು ಐದರಿಂದ ಹತ್ತು ನಿಮಿಷ ಅಷ್ಟಲ್ಲಿ ಅನ್ನ ಕೂಡ ಬೇಯುತ್ತೆ ಅಷ್ಟಲ್ಲಿ ನಂದು ಈ ಕಸ ಗುಡಿಸಿ ಮನೆ ಒರೆಸಿ ಕೂಡ ಆಗುತ್ತೆ ಸೊ ಈ ರೀತಿ ನಾನು ಒಂದೇ ಸಲ ಎರಡೆರಡು ಮೂರು ಮೂರು ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಸೊ ಹಿಂಗೆ ಮಾಡೋದ್ರಿಂದ ನಮಗೆ ಟೈಮ್ ತುಂಬಾ ಚೆನ್ನಾಗಿ ಕನ್ಸ್ಯೂಮ್ ಆಗುತ್ತೆ ನಾವು ಅಂದ್ಕೊಂಡಿರೋ ಅಂಥ ಕೆಲಸನ ನಾವು ಅಂದ್ಕೊಂಡಿರೋವಂಥ ಟೈಮ್ಗೆ ಮುಗಿಸ್ಬೋದು ಅಂತ ಅಷ್ಟೇ ನಾನು ಪ್ರತಿದಿನ ಇದೇ ರೀತಿ ಮಾಡೋದು ಅಲ್ಲಿ ಅಡುಗೆ ಆಗ್ತಾ ಇರಬೇಕು ಇಲ್ಲಿ ಮನೆ ಕೆಲಸ ಕೂಡ ನಡೀತಾ ಇರಬೇಕು ಈ ರೀತಿ ಆಗುತ್ತೆ ಸಮ್ಟೈಮ್ಸ್ ನಾನು ಕೂಡ ಸೋಂಬೇರಿ ಆಗಿಬಿಡ್ತೀನಿ ಕೆಲವೊಂದು ಸಲ ಏನಾದರೂ ಸಾಂಬಾರ್ ಇತ್ತು ಹಾಗೆ ಹೀಗೆ ಅಂದರೆ ಸ್ವಲ್ಪ ಮೊಬೈಲ್ ಸ್ಕ್ರೋಲ್ ಮಾಡ್ತೀನಿ ಮತ್ತು ನಾನು ಈಗ ನನ್ನ ಚಾನಲ್ಗೆ ಏನು ಯಾವ ಥರ ನನ್ನ ಚಾನಲ್ನ ಗ್ರೋತ್ ಮಾಡ್ಬೋದು ಏನು ಎಲ್ಲ ಥರದ ರಿಸರ್ಚ್ ಕೂಡ ಮಾಡ್ತಾ ಇರ್ತೀನಿ ಬಟ್ ತುಂಬ ಬೇಜಾರಾಗುತ್ತೆ ಒಂದೊಂದು ಸಲ ತುಂಬ ಎಫರ್ಟ್ ಹಾಕಿರ್ತೀವಿ ವ್ಯೂವ್ಸ್ ಬಂದಿಲ್ಲ ಅಂದರೆ ತುಂಬಾ ಬೇಜಾರಾಗುತ್ತೆ ಆದರೂ ಪರವಾಗಿಲ್ಲ ನನ್ನ ಒಂದು ಪ್ರಯತ್ನನ ನಾನು ಮಾಡ್ತಾನೆ ಇರ್ತೀನಿ ಸ್ನೇಹಿತರೆ ಹಾಗೆ ನೋಡ್ಬೋದು ಮನೆ ಕೂಡ ಒರೆಸ್ಕೊತಾ ಇದ್ದೀನಿ ಸ್ವಲ್ಪ ಆಯಿಲ್ ಹಾಕಿ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಯಾಕಂದರೆ ನಾವು ಇಲ್ಲ ಅಂತಂದರೆ ನಾನು ಹೇಳ್ದಾಗೆ ಶುಕ್ರವಾರ ಒರೆಸ್ಬಿಟ್ಟು ಹೋಗಿದ್ದೀನಿ ಆದರೂ ಕೂಡ ಅಷ್ಟು ಧೂಳಿರುತ್ತೆ ಆ್ಯಂಡ್ ನೆಕ್ಸ್ಟು ಆಚೆ ಬಂದರೆ ಈ ಪ್ಯಾಸೇಜನ್ನು ಒಬ್ಬರು ಆಂಟಿ ಬರ್ತಾರೆ ಅವರು ಮೇಡು ಅವರು ಒರೆಸ್ ಗುಡಿಸಿ ಒರೆಸಿ ಹೋಗ್ತಾರೆ ಅವ್ರು ನೀಟಾಗಿ ಬರೋದಿಲ್ಲ ಮಂಡೇ ಮತ್ತು ತರ್ಸ್ಡೇ ಬರಬೇಕು ಬಟ್ ಒಂದೊಂದು ಸಲ ನಾವು ಗುಡಿಸಿ ಒರೆಸಿ ಆದಮೇಲೆ ಬರ್ತಾರೆ ಹೇಳಿ ಹೇಳಿ ಸಾಕಾಗ್ಬಿಟ್ಟಿದೆ ಏನು ಮಾಡೋಕ್ಕಾಗೋದಿಲ್ಲ ಇದು ನಾವಿರೋವಂಥ ಬಿಲ್ಡಿಂಗಲ್ಲಿ ಎರಡು ಫ್ಲೋರ್ ಇದೆ ಅಂದರೆ ಕೆಳಗಡೆ ಓನರ್ ಇದ್ದಾರೆ ಫಸ್ಟ್ ಫ್ಲೋರಲ್ಲಿ ನಾವಿದ್ದೀವಿ ಫಸ್ಟ್ ಫ್ಲೋರಲ್ಲಿ ಎರಡು ಹೌಸ್ ಇದೆ ಅಷ್ಟೇ ಸಿಂಗಲ್ ಬೆಡ್ರೂಮ್ ಮನೆಗಳು ಎರಡಿದೆ ಸೇಮ್ ಟು ಸೇಮ್ ನಮ್ಮ ಮನೆ ಹೇಗಿದೆ ಅದೇ ರೀತಿ ಇನ್ನೊಂದು ಮನೆ ಇದೆ ಜಾಗ ಅಂತೂ ತುಂಬಾ ಚೆನ್ನಾಗಿ ಸ್ಪೇಷಿಯಸ್ಸಾಗಿದೆ ತುಂಬನೇ ಚೆನ್ನಾಗಿದೆ ವೆಂಟಿಲೇಷನ್ ಆಗಿರ್ಬೋದು ಮತ್ತು ಏನಾದರೂ ಕುತ್ಕೊಂಡು ಆರಾಮಾಗಿ ಬೇಸಿಗೆ ಟೈಮಲ್ಲಿ ತುಂಬ ಸೆಕೆ ಆದಾಗ ಆಟಾಡೋಕ್ಕೆ ಮಕ್ಳುಗಳು ಕೂತ್ಕೊಂಡು ಆಟಾಡೋಕ್ಕೆ ಪ್ರತಿಯೊಂದಕ್ಕೂ ಚೆನ್ನಾಗಿದೆ ಯಾರೋ ಒಬ್ಬರು ಕೇಳ್ತಾ ಕೇಳ್ತಾಯಿದ್ರು ನೀವು ಬರೀ ಮನೆ ಒಳಗಡೆ ಮಾತ್ರ ವೀಡಿಯೋ ಮಾಡ್ತೀರಾ ಹೊರಗಡೆ ಕೂಡ ತೋರಿಸಿ ಅಂತ ಸೊ ನಮ್ಮ ಮನೆಯ ಮುಂದೆ ಮನೆ ಮುಂದಗಡೆ ಏನಿದೆ ಪ್ಯಾಸೇಜ್ ಅಥವಾ ಕಾರಿಡಾರ್ ಅಂತ ಏನು ಕರೀತಾರೆ ಸೊ ಅದನ್ನು ನಾನು ನಿಮಗೆ ತೋರಿಸ್ದೆ ಅಷ್ಟೇ ಸೊ ನೋಡಿ ನಾನು ಮನೆ ಗುಡಿಸಿ ವರ್ಷಲ್ಲಿ ರೈಸ್ ಕೂಡ ಆಯಿತು ರೈಸ್ ಗಂಜಿ ಬಸ್ತಿಟ್ಟಿದ್ದೀನಿ ಈಗ ಸಾಂಬಾರಿಗೆ ಮಸಾಲೆ ಇದ್ದೀನಿ ನೋಡ್ಬೋದು ಇವಾಗ ಟೊಮೆಟೋನ ಬೇಯ್ಲಿಕ್ಕೆ ಹಾಕಿದ್ದೆ ಸೊ ಇಡೀ ಟೊಮೆಟೋನ ಈ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಕಾಯಿ ಸ್ವಲ್ಪ ಇತ್ತು ಸೊ ಹಾಗಾಗಿ ಅದನ್ನು ಹಾಗೆ ಎಬ್ಬಿ ಹಾಕ್ಬಿಟ್ಟೆ ಫಸ್ಟ್ ಗ್ರೈಂಡ್ ಮಾಡಿಕೊಂಡೆ ಕಾಯಿನ ಆಮೇಲೆ ಸಾಂಬಾರ್ ಪೌಡರು ಚಿಲ್ಲಿ ಪೌಡರು ಹಾಗೆ ಒಂದು ಅರ್ಧ ಗಂಟೆಯಷ್ಟು ಈರುಳ್ಳಿ ಇಷ್ಟನ್ನು ಹಾಕಿ ರುಬ್ಕೋತೀನಿ ನಾನು ಹುಳಿ ಸಾರನ್ನ ಹೀಗೆ ಮಾಡೋದು ನಮ್ಮಮ್ಮ ಕೂಡ ಹೀಗೆ ಮಾಡೋದು ಅಂದರೆ ನಮ್ಮ ಕಡೆ ಇದೇ ರೀತಿ ಮಾಡೋದು ಸೊ ನಾನು ಹಳ್ಳೀಲಿ ಏನು ಮಾಡ್ತೀವಿ ಅದೇ ಸ್ಟೈಲಲ್ಲಿ ನಾನು ಯಾವುದೇ ಒಂದು ರೆಸಿಪಿ ಆಗಿರ್ಬೋದು ಮಾಡೋದು ಕೆಲವೊಂದನ ಚೇಂಜ್ ಮಾಡ್ಕೊತೀನಿ ಚಪಾತಿ ಜೊತೆ ದೋಸೆ ಜೊತೆ ಸೈಡ್ ಡಿಶ್ಗಳಾಗಿರ್ಬೋದು ಇದನ್ನೆಲ್ಲ ಸ್ವಲ್ಪ ಚ ವೆರೈಟೀಸ್ ಮಾಡ್ತೀನಿ ಬಟ್ ಸಾಂಬಾರು ಅಂತ ಬಂದಾಗ ನಮ್ಮ ಕಡೆ ಮಾಡೋ ನಮ್ಮಮ್ಮ ಮಾಡೋ ಅಂಥ ಸಾಂಬಾರು ಇಷ್ಟ ಆಗುತ್ತೆ ಸೊ ಹಳ್ಳಿ ಸ್ಟೈಲಲ್ಲೇ ಮಾಡ್ತೀನಿ ಈಗ ಹಳ್ಳಿ ಸ್ಟೈಲಲ್ಲಿ ನಾನು ಅವರೆಕಾಳು ಹುಳಿ ಸಾಂಬಾರನ್ನು ಮಾಡ್ತಾಯಿದ್ದೀನಿ ಈಗ ಒಗ್ಗರಣೆಗೆ ಪಾತ್ರೆ ಇಟ್ಕೊಂಡು ಫಸ್ಟು ಎಣ್ಣೆ ಹಾಕ್ಕೊಂಡೆ ಸಾಸಿವೆ ಹಾಗೆಯೇ ಕರಿಬೇವು ಒಂದು ಅರ್ಧ ಗಡ್ಡ ಅಷ್ಟು ಈರುಳ್ಳಿ ರುಬ್ಬಿಟ್ಕೊಂಡಿರೋವಂಥ ಮಸಾಲ ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಆನಂತರ ಬೆಂದಿರೋವಂಥ ಕಾಳು ಏನಿದೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತು ಅಂತಂದರೆ ಸಾಂಬಾರು ರೆಡಿ ಆಗುತ್ತೆ ಅಂದರೆ ಸ್ವಲ್ಪ ತೆಳು ಇರುತ್ತೆ ಯಾಕಂದರೆ ಅವರೆಕಾಳು ಕಾಳು ಸಾಂಬಾರು ಅಲ್ವಾ ಬೇಳೆ ಹಾಕಿರಲ್ಲ ಹಂಗಾಗಿ ಸ್ವಲ್ಪ ಹುಣಸೆ ಹುಳಿನ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಈ ಅಕ್ಕಿ ಹಿಟ್ಟು ಏನಿದೆ ಅದನ್ನು ಕಲಿಸ್ಬಿಟ್ಟು ಹಾಕೋದ್ರಿಂದ ಸಾಂಬಾರು ತಿಕ್ನೆಸ್ ಬರುತ್ತೆ ಚೆನ್ನಾಗಿರುತ್ತೆ ಕನ್ಸಿಸ್ಟೆನ್ಸಿ ಸೊ ಈಗ ನಾನು ಅಕ್ಕಿ ಹಿಟ್ಟು ಕೂಡ ಹಾಕಿದ್ದೀನಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಅವರೆಕಾಳು ಹುಳಿ ಸಾಂಬಾರು ರೆಡಿಯಾಯಿತು ತುಂಬಾ ಚೆನ್ನಾಗಿತ್ತು ಅವರೆಕಾಳು ಸೊಗಡಾಗಿರೋದ್ರಿಂದ ತುಂಬಾ ಟೇಸ್ಟಿಯಾಗಿತ್ತು ಸಾಂಬಾರು ಅಂತ ಹೇಳ್ಬೋದು ಸಾಂಬಾರು ಕುದೀತಾ ಇದೆ ಹಾಗೆ ನಾನು ಸ್ನಾನ ಮಾಡಿ ಪೂಜೆ ಕೂಡ ಮಾಡಿದೆ ಕೊನೆಯದಾಗಿ ಮನೆಯವ್ರಿಗೆ ಮುದ್ದೆ ಮಾಡಿ ಈಗ ನಾನು ಪ್ಲೇಟ್ಗೆ ಹಾಕೊಡ್ತಾ ಇದ್ದೀನಿ ಸೊ ಈ ದಿನದ ನನ್ನ ಒಂದು ದಿನಚರಿ ಹೀಗಿತ್ತು ಸ್ನೇಹಿತರೆ ಈ ಒಂದು ನನ್ನ ಬ್ಯೂಸಿ ಶೆಡ್ಯೂಲ್ ದಿನಚರಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ವಿಡಿಯೋಗಳು ನಿಮಗೆ ಬಂದು ಸೇರುತ್ತೆ ಸೊ ಸಬ್ಸ್ಕ್ರೈಬನ್ನು ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್